ಪರಿಹಾರ ನಿರಂಜನ್ ವರ್ಸಸ್ ಗಣೇಶ್ ಪ್ರಸಾದ್ ಮೆಗಾ ಫೈಟ್ ಗುಂಡ್ಲುಪೇಟೆ ಗದ್ದುಗೆ ಏರೋರು ಯಾರೋ ಜೆಡಿಎಸ್ ಪಡೆಯೋ ಮತಗಳು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಗುಂಡ್ಲುಪೇಟೆಲ್ಲೂ ಸೋಮಣ್ಣ ಫ್ಯಾಕ್ಟರಿ ಇದೆ ಅದರಲ್ಲಿ ಶಾಸಕರು ನಿರಂಜನ್ ಅರೆ ಗಣೇಶ್ ಪ್ರಸಾದ್ ನಾನು ಕಂಬ್ಯಾಕ್ ಮಾಡ್ತೀನಿ ಲೆಕ್ಕ ಅವ್ರ ತಂದೆ ಅವ್ರ ತಾಯಿ ಗೆದ್ದಂತೆ ತಾನು ಗೆಲ್ತೀನಿ ಅಂತ ಗಣೇಶ್ ಪ್ರಸಾದ್ ವಿಶ್ವಾಸವನ್ನ ನಿರಂಜನ ದಿಢೀರ್ನ ಗೆದ್ದವನಲ್ಲ ಹಲವು ಬಾರಿ ಸೋತಿ ಗೆದ್ದವನು ಲೆಕ್ಕಾಚಾರ ಸುನಿಲ್ ಅವ್ರದ್ದು ಒಂದು ಬಂಡಾಯ ಆಯಿತು ಮಂಜುನಾಥ್ ಹೋಗ್ಬಿಟ್ಟು ಅಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥದ್ದು ಕೂಡ ಅವರಿಗೆ ಒಂದು ಇದಿದೆ ಇದೆ ಇವ್ರ ಜೊತೆ ಇದ್ದಂತವ್ರು ಆದ್ರೆ ಸೋಮಣ್ಣ ಕಾರಣಕ್ಕಾಗಿ ಒಂದಷ್ಟು ಭಿನ್ನ ಮತವೆಲ್ಲ ಶಮನ ಮಾಡ್ಕೊಂಡು ಹೋಗ್ತವ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಆಣಿ ನಿರಂಜನ್ ವರ್ಸಸ್ ಗಣೇಶ್ ಪ್ರಸಾದ್ ನಡುವಿನ ಹಣ ಆಣಿ ಫೈಟ್ ಇದೆ ಇಲ್ಲಿ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಲ್ಲಿ ಗುಂಡ್ಲುಪೇಟೆ ಗದ್ದುಗೆ ಅರಗಿ ಅನ್ನೋದಿದೆಯಲ್ಲ ಕುತೂಹಲ ಫಲಿತಾಂಶದವರೆಗೂ ಕಾಯ್ಲೇಬೇಕು ಅನ್ನೋ ರೀತಿ ಇದೆ ಆದ್ರೆ ಬಿಜೆಪಿ ಪಾಕೆಟ್ ಇಂದ ಮತ ಒಂದ್ ಸ್ವಲ್ಪ ಚದ್ರ ಹೋಗಿರೋದು ಸತ್ಯ ಆದ್ರೆ ಎಂ ಎಲ್ ಎ ಆದ್ಮೇಲೆ ಒಂದಷ್ಟು ಜನರನ್ನ ಗಳಿಸೋರೆ ಒಂದಷ್ಟು ಜನರನ್ನ ಕಳಕೊಂಡು ಗಳಿಸಿದಷ್ಟು ಕಳ್ಕೊಂಡಿದ್ದೆಷ್ಟು ಅನ್ನೋದು ಫಲಿತಾಂಶದಲ್ಲೇ ಗೊತ್ತಾಗತ್ತೆ ಮತದ ವೇರಿಯೇಷನ್ ಅಲ್ಲೇ ಗೊತ್ತಾಗದು ಅಲ್ಲಿವರೆಗೂ ಗೊತ್ತಾಗಲ್ಲ ಓದೋರ್ ಬಲ ಏನು ಬಂದೋರ್ ಬಲ ಏನು ಅನ್ನೋದೆಲ್ಲ ಅವ್ರಿಗೆ ವ್ಯತ್ಯಾಸ ಗೊತ್ತಾಗದೆ ಚುನಾವಣೆ ಆದಾಗ ತಾನೆ ಯಾರು ಶಕ್ತಿವಂತರು ಯಾರು ಶಕ್ತಿ ಏನ್ರು ಅನ್ನೋದೆಲ್ಲ ಸೊ ಹಾಗಾಗಿ ಗುಂಡ್ಲುಪೇಟೆ ಕೂಡ ವರ್ಸಸ್ ಫೈಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಾಣಿ ನಿರಂಜನ್ ವರ್ಸಸ್ ಗಣೇಶ್ ಪ್ರಸಾದ್ ನಡುವೆ ಹಣ ಹಣಿ ಟಫ್ ಫೈಟ್ ಇದೆ ಸೋಮಣ್ಣ ಬಂದ್ರು ಅನ್ನೋ ಬರಲಾಗಿ ಸುನೀಲ್ ಬಂಡಾಯದಲ್ಲಿ ಒಂದಷ್ಟು ತಂಡಾಯ ಆಗೋ ರೀತಿ ಕಾರಣ ಆಯ್ತಷ್ಟೇ ಸೋಮಣ್ಣ ಬರದೇ ಹೋಗಿದ್ರೆ ಸುನೀಲ್ ಬಿಫೋರ್ ಎಲೆಕ್ಷನ್ ರಿಸಲ್ಟ್ ಏನು ಅಂತ ತೋರಿಸ್ಬಿಟ್ಟಿರೋಲ್ಲಿ ಅಂದ್ರೆ ಆರಾಮ ಗಣೇಶ್ ಪ್ರಸಾದ್ ಗೆತ್ಕೊಳ್ಳುವಂತ ಲೆಕ್ಕಾಚಾರ ಇತ್ತು ಅದೇ ಸೋಮಣ್ಣ ಎಂಟ್ರಿ ಇಡೀ ಚಾಮರಾಜನಗರ ಜಿಲ್ಲೆಯ ಬಿಜೆಪಿ ಭಿನ್ನಮತಕ್ಕೆ ಒಂದು ರೀತಿಯ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಯಶಸ್ ವೀಕ್ಷಕರ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರೇ ವಿಡಿಯೋ ನೋಡ್ತಿದ್ರು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಕೊನೆಯಲ್ಲಿ ಮನವಿ ಯೋಗ್ಯರಿಗೆ ಓಟ್ ಹಾಕಿ ಯಾರೇ ಆಗಲಿ ಪಕ್ಷ ಜಾತಿ ಧರ್ಮ ನೋಡಕ್ಕೋ ಬೇಡಿ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಯಾರು ಯೋಗ್ಯ ಎಮ್ ಎಲ್ ಎ ಆಗಲಿಕ್ಕೆ ಅವರನ್ನು ನೋಡಿ ಓಟ್ ಹಾಕಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ